ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಲ್ದಿ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮ್ಮೆಲ್ಲರಿಗೂ ಸ್ಪೆಷಲ್ ದಮ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ನೀರು ಕಾಯೋಕ್ಕಿಟ್ಟಿದ್ದೆ. ಸೊ ಅದಕ್ಕೆ ಒಂದು 2 ಗ್ಲಾಸಷ್ಟು ಬಾಸುಮತಿ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪಾಕಿ ಒಂದು 70% ಬಾಯ್ಲ್ ಮಾಡ್ಕೊಳ್ಳಿ. ಸೊ 70% ಬಾಯ್ಲ್ ಆದಮೇಲೆ ನೀರು ಸಪ್ರೇಟು ಮತ್ತು ರೈಸ್ ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ನೋಡೋದಾದರೆ ನಾನು ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೊಂದು 3 ಟೇಬಲ್ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎಣ್ಣೆ ಆ್ಯಡ್ ಮಾಡಿದಮೇಲೆ ಚಕ್ಕೆ ಮತ್ತು ಒಂದು 2 ಲವಂಗ ಮತ್ತು ಏಲಕ್ಕಿ, ಪಲಾವ್ ಎಲೆ, ಕಸ್ತೂರಿ ಮೇಥಿ ಇವೆಲ್ಲನೂ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗೋಲ್ಡ್ ಫ್ರೈ ಮಾಡ್ಕೊಬೇಕು ನಾವು ಎಣ್ಣೆನಲ್ಲಿ. ಸೊ ನೋಡಿ, ಫ್ರೈ ಆಗ್ತಿದೆ. ಸೊ ಇವಾಗ ನಾನು ಇದಕ್ಕೆ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು 2-3 ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಸೊ ಇವಾಗ ಇದೊಂದು ಸ್ವಲ್ಪ ಬ್ರೌನ್ ಕಲರ್ ಬಂದಿದ ತಕ್ಷಣ ನಾನಿಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಫ್ರೈ ಆಗ್ತಿದೆ. ಇದಕ್ಕೆ 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋದು ಮತ್ತು ಒಂದು ಸ್ವಲ್ಪನೇ ಸ್ವಲ್ಪ ಪುದೀನ ಆ್ಯಡ್ ಮಾಡಬೇಕು. ಕೂಡ ನಾವು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡಿ ಇಟ್ಕೊಬೇಕು. ಸೊ ಇದಕ್ಕೆ ನೀವು ನೋಡೋದಾದರೆ ನಾನು 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಖಾರದ ಪುಡಿ, 1/2 ಸ್ಪೂನ್ ಧನಿಯಾ ಪುಡಿ, ಬಿರಿಯಾನಿ ಮಸಾಲ ಪೌಡರ್ 1 ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಇದಕ್ಕೆ ನಾನು 1 ಬೌಲಷ್ಟು ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರು ಆ್ಯಡ್ ಮಾಡೋದ್ರಿಂದ ಬಿರಿಯಾನಿಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೇಮ್ ನಾವು ಹೋಟೆಲಲ್ಲಿ ದಮ್ ಬಿರಿಯಾನಿ ಯಾವ ರೀತಿ ತಿಂತೀವಿ, ಸೊ ಅದೇ ಥರಾ ಇರುತ್ತೆ ಇದು. ಸೊ ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೇ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡೋದಾದರೆ ನಾನು 1/2 ಕೆಜಿಯಷ್ಟು ಚಿಕನ್ ತಗೊಂಡು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು, ಈ ಮಸಾಲೆನಲ್ಲಿ ಚೆನ್ನಾಗಿ ಹೊಂದ್ಕೊಬೇಕು ಚಿಕನ್ನು, ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು ನಾವು. ಇದಕ್ಕೆ ನಾನು ಯಾವುದೇ ರೀತಿ ನೀರು ಏನೂ ಹಾಕ್ತಾ ಇಲ್ಲ. ಇದಕ್ಕೊಂದು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ನೋಡಿ ನೀವು, ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ ಚಿಕನ್ನು. ಚಿಕನ್ ಕೂಡ ಬೆಂದಿದೆ. ಸೊ ಇವಾಗ ನಾನು 1/2 ಚಿಕನ್ನ ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ರೀತಿ ದಮ್ ಬಿರಿಯಾನಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗೂ ಕೂಡ ಮಾಡ್ಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಅಂದಾಗ ಈ ಥರ ಮೆಥಡಲ್ಲಿ ಮಾಡಿ ನೋಡಿ. ರೆಗ್ಯುಲರ್ ಬಿರಿಯಾನಿಗಿಂತ ಈ ಥರ ಬಿರಿಯಾನಿ ಚೆನ್ನಾಗಿರುತ್ತೆ. ಸೊ ನಾನು ಆವಾಗಲೇ 70% ಕುಕ್ ಮಾಡಿ ಇಟ್ಕೊಂಡಿರೋ ರೈಸ್ ಇತ್ತಲ್ವ, ಸೊ ಅದನ್ನು ನಾನು 1 ಲೇಯರಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಾವು ಆವಾಗಲೇ ಬೌಲಲ್ಲಿ ಎತ್ತಿಟ್ಕೊಂಡಿರುವಂಥ ಚಿಕನ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಇನ್ನೊಂದು ಲೇಯರಾಗಿ ಫಾರ್ಮ್ ಮಾಡಬೇಕು ಮತ್ತು ಇನ್ನೊಂದು ಸ್ವಲ್ಪ ರೈಸ್ನ ಇನ್ನೊಂದು ಲೇಯರ್ ಮಾಡಬೇಕು. ಈ ಥರ 1-2 ಲೇಯರ್ ಮಾಡಿಕೊಂಡ್ರೆ ಸಾಕು. ಫೈನಲಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು, ನಾನು ಇಲ್ಲಿ ಎಲ್ಲೋ ಫುಡ್ ಕಲರ್ ತೊಗೊತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ತೊಗೊಳ್ಳಿ, ಬೇಡ ಅಂದರೆ ಬೇಡ. ಬಟ್ ಈ ಥರ ನಾವು ಫುಡ್ ಕಲರ್ ಆ್ಯಡ್ ಮಾಡೋದ್ರಿಂದ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗೂ ಬರುತ್ತೆ. ಸೊ ಫ್ರೆಂಡ್ಸ್, ಆಗಿದೆ ಬಿರಿಯಾನಿ, ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಅಂತೂ ಸೂಪರಾಗಿತ್ತು. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ, ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.